ದಟ್ಟವಾದ ಕಾಡಿನಲ್ಲಿ ಕಾಡಿನ ರಾಜ ಸಿಂಹನ ಮದುವೆ ಇತ್ತು. ಮದುವೆಯ ಗಡಿಬಿಡಿಯಲ್ಲಿ ಸಿಂಹರಾಜ ಮೂಷಿಕವನ್ನು ಕರೆಯುವುದನ್ನು ಮರೆತು ಬಿಟ್ಟ. ನಾನೊಂದು ಸಣ್ಣ ಪ್ರಾಣಿ ಎಂದು ಎಲ್ಲರೂ ನನ್ನನ್ನು ನಿರ್ಲಕ್ಷಿಸುತ್ತಿದ್ದಾರೆ. ನಾನು ಶಕ್ತಿವಂತನಾಗುವೆ. ನಾನು ಪ್ರಪಂಚದ ಅತಿ ಶಕ್ತಿವಂತನ ಮಗಳನ್ನು ಮದುವೆಯಾಗಿ ನಿಮ್ಮೆಲ್ಲರಿಗೂ ನನ್ನ ಪವರ್ ತೋರಿಸುವೆ ಎಂದು ಇಲಿ ನಿರ್ಧಾರ ಮಾಡಿತು. ದಾರಿಯಲ್ಲಿ ದುಃಖದಿಂದ ಬರುತ್ತಿರುವ ಇಲಿಯನ್ನು ಕಂಡಂತ ಗಜರಾಜ ಇಲಿಯ ದುಃಖದ ಕಾರಣವನ್ನು ತಿಳಿದು, ನನಗೆ ಗೊತ್ತಿರುವಂತೆ ಶಕ್ತಿವಂತ ಎಂದರೆ ಕಾಡಿನಲ್ಲಿ ತಪಸ್ಸು ಮಾಡುತ್ತಿರುವ ಸನ್ಯಾಸಿ, ಅವನನ್ನೇ ಹೋಗಿ ಕೇಳು, ಅವನ ಮಗಳನ್ನು ಮದುವೆಯಾಗು ಎಂದು ಸಲಹೆ ನೀಡಿತು. ಆನೆಯ ಮಾತನ್ನು ಕೇಳಿದಂತ ಇಲಿಯಣ್ಣ ಸನ್ಯಾಸಿಯ ಮುಂದೆ ಬಂದು, ಮಹಾಶಕ್ತಿಶಾಲಿ ಸನ್ಯಾಸಿಯೇ, ನಿನ್ನ ಮಗಳನ್ನು ನನಗೆ ಮದುವೆ ಮಾಡಿಕೊಡು ಎಂದು ಕೇಳಿದನು. ಅದಕ್ಕೆ ಸನ್ಯಾಸಿಯೇ, ಅಯ್ಯೋ, ನಾನಿಂತ ಶಕ್ತಿವಂತ, ನನ್ನ ತಪಸ್ಸಿಯೇ ಕೂತಾಗ ವರುಣದೇವ ಅಡ್ಡ ಬಂದು ಜೋರಾಗಿ ಮಳೆ ಸುರಿಸಲಾರಂಭಿಸಿದ. ಆದ್ದರಿಂದ ನನ್ನ ತಪಸ್ಸನ್ನೇ ಅರ್ಧಕ್ಕೆ ನಿಲ್ಲಿಸಿ ಎದ್ದು ಬಂದೆ. ನಿಜವಾದ ಶಕ್ತಿವಂತನೆಂದರೆ ವರುಣದೇವ. ನೀನು ಅವನ ಮಗಳನ್ನು ಮದುವೆಯಾಗು ಎಂದು ಸಲಹೆ ನೀಡಿದನು. ಇಲಿಯಣ್ಣನು ವರುಣದೇವನ ಬಳಿ ಬಂದು ಬೇಡಿದಾಗ ವರುಣದೇವನು, ನೋಡು, ನಾನೆಂತಹ ಶಕ್ತಿಶಾಲಿ, ನನ್ನ ಶಕ್ತಿ ಏನಿದ್ದರೂ ಅಲ್ಪ ಮಾನವರೆದುರು, ಅದೇ ಬೆಟ್ಟದ ಎದುರು ನಾನು ಸೊನ್ನೆ. ನಾನೆಷ್ಟೇ ಮಳೆ ಸುರಿಸಿದರೂ ಸಹ ಪರ್ವತರಾಜನ ಮುಂದೆ ಏನನ್ನೂ ಮಾಡಲಾಗುವುದಿಲ್ಲ. ನಿಜವಾದ ಶಕ್ತಿಶಾಲಿ ಎಂದರೆ ಪರ್ವತರಾಜ. ಆದ್ದರಿಂದ ನೀನು ಪರ್ವತರಾಜನ ಮಗಳನ್ನೇ ಮದುವೆಯಾಗು ಎಂದು ವರುಣದೇವನು ಇಲಿಗೆ ಸಲಹೆ ನೀಡಿದನು. ಇಲಿರಾಯನು ಪರ್ವತದ ಬಳಿ ಬಂದು, ಶಕ್ತಿಶಾಲಿ ಪರ್ವತರಾಜ, ನಿನ್ನ ಮಗಳನ್ನು ನನಗೆ ಕೊಟ್ಟು ಮದುವೆ ಮಾಡು ಎಂದು ಕೇಳಿದಾಗ ಪರ್ವತರಾಜ, ಅಯ್ಯ ಇಲಿರಾಜ, ನಾನೆಂತಹ ಶಕ್ತಿಶಾಲಿ, ನನ್ನ ಬುಡದಲ್ಲಿರುವ ಇಲಿಯು ನನ್ನ ಬಂಡೆಗಳನ್ನೇ ಕೊರೆದು ತನ್ನ ಬಿಲವನ್ನು ಮಾಡಿಕೊಂಡಿದೆ. ಅದು ನಿಜವಾದ ಶಕ್ತಿಶಾಲಿ. ನಿನಗೆ ಸರಿಯಾದ ಜೋಡಿ, ಅದನ್ನೇ ಮದುವೆಯಾಗು ಎಂದು ಹೇಳಿದನು. ಪರ್ವತರಾಜನ ಮಾತಿನಂತೆ ಇಲಿರಾಜನು ಪರ್ವತದ ಬುಡದಲ್ಲಿದ್ದ ಇಲಿ ರಾಣಿಯನ್ನು ಮದುವೆಯಾದನು. ಎಲ್ಲಾ ಪ್ರಾಣಿಗಳು ಬಂದು ಇಲಿ ಮದುವೆಗೆ ಶುಭ ಹಾರೈಸಿದವು.